ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಎಜಿಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವಂಥ TET ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ಹಲವಾರು ಸರಣಿ ವಿಡಿಯೋಗಳನ್ನು ಎಜಿಟ್ಯೂಬ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ತಂದಿಟ್ಟಿದೆ. ಇವತ್ತು ಕೂಡ ಒಂದು ಮಹತ್ವವಾದ ವಿಚಾರದೊಂದಿಗೆ ಎಜಿಟ್ಯೂಬ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ವಿಚಾರವನ್ನು ತಗೊಂಡು ಬಂದಿದೆ. ಸ್ನೇಹಿತರೆ, ಈ ವಿಷಯವನ್ನು ತಾವುಗಳು ಅತ್ಯಂತ ಗಮನವಿಟ್ಟು ತಿಳ್ಕೊಂಡಿದ್ದೆ. ಆದರೆ ಮುಂಬರುವಂಥ TET ಪರೀಕ್ಷೆಗಳಲ್ಲಿ ಸುಮಾರು 2-3 ಅಂಕಗಳನ್ನು ಅತ್ಯಂತ ಸುಲಭವಾಗಿ ಗಳಿಸಬಹುದು. ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ನೀವು ನಮ್ಮ ಎಜಿಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಕಲಿಕೆಯ ವಿಧಗಳಲ್ಲಿ ಬರತಕ್ಕಂಥ ಥಾರ್ನ್ಡೈಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ತಾವು ಈಗಾಗಲೇ ಡಿಗ್ರಿ ಹಾಗೂ BD ಪದವಿಗಳಲ್ಲಿ ಈ ಬಗ್ಗೆ ತಿಳ್ಕೊಂಡಿರ್ತೀರಿ. ದೊಡ್ಡ ದೊಡ್ಡ ಉಪನ್ಯಾಸಕರು ಈ ಬಗ್ಗೆ ಅತ್ಯಂತ ಸುಂದರವಾಗಿ ವಿವರಣೆ ಮಾಡಿರ್ತಾರೆ. ಆದರೂ ಕೂಡ ಪರೀಕ್ಷಾ ದೃಷ್ಟಿಕೋನವನ್ನು ಇಟ್ಕೊಂಡು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಇವತ್ತು ಮಾಡ್ತಾ ಇದ್ದೇನೆ. ಆದ್ದರಿಂದ ಕಲಿಕೆಯ ವಿಧಗಳಲ್ಲಿ ಬರ್ತಕ್ಕಂಥ ಅಂದರೆ ಟೈಪ್ಸ್ ಆಫ್ ಲರ್ನಿಂಗಲ್ಲಿ ಬರ್ತಕ್ಕಂಥ ಥಾರ್ನ್ಡೈಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆಯ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಇದಕ್ಕೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಥಾರ್ನ್ಡೈಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆಯ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕಲಿಕೆಯ ವಿಧಗಳು ಯಾವುವು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿಂದ ಕೂಡ TET ಪ್ರಶ್ನೆಗಳು ಬರಬಹುದು. ಒಟ್ಟು ಕಲಿಕೆಯ ವಿಧಗಳಲ್ಲಿ 7 ಪ್ರಕಾರಗಳು ಬರುತ್ತೆ. ಆ 7 ಪ್ರಕಾರಗಳ ಪ್ರತಿಪಾದಕ ಯಾರು ಅನ್ನುವಂಥದ್ದು ಪ್ರಶ್ನೆ ಬಂದರೂ ಬರಬಹುದು. ಆದ್ದರಿಂದ ಆ ಕಲಿಕೆಯ 7 ವಿಧಗಳನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಆತ್ಮೀಯರೇ, ಮನುಷ್ಯ ತನ್ನ ಸಮಾಜದೊಂದಿಗೆ ತನ್ನ ಪರಿಸರದೊಂದಿಗೆ ಹೊಂದಿಕೊಂಡು ಚೆನ್ನಾಗಿ ಬಾಳ್ವೆಯನ್ನು ನಡೆಸಬೇಕಾಗಿತ್ತು ಅಂತಂದರೆ ಮೊದಲು ಆತ ತನ್ನ ಸಮಾಜವನ್ನು ಹಾಗೂ ತನ್ನ ಪರಿಸರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕಾಗತ್ತೆ. ಜೊತೆಗೆ ಆತ ಪರಿಸರದೊಂದಿಗೆ ಮತ್ತು ಸಮಾಜದೊಂದಿಗೆ ಹೊಂದಿಕೊಂಡು ಹೋಗಬೇಕಾದ್ರೆ ಆತ ಅನೇಕ ಸಂಗತಿಗಳನ್ನು ಪ್ರತಿ ಕ್ಷಣದಲ್ಲಿಯೂ ಕೂಡ ಕಲಿತು ತನ್ನದಾಗಿ ಮಾಡ್ಕೋಬೇಕಾಗತ್ತೆ. ಪರಿಸರದ ಬಗ್ಗೆ ಹಾಗೂ ಸಮಾಜದ ಬಗ್ಗೆ ಆತ ಚೆನ್ನಾಗಿ ತಿಳ್ಕೊಂಡಾಗ ಮಾತ್ರ ಪರಿಸರದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶಗಳನ್ನು ಆತ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯನ ಇಂತಹ ಕಲಿಕೆ ಕೇವಲ ಒಂದೇ ವಿಧಾನದಲ್ಲಿ ಆಗೋದಿಲ್ಲ. ಅನೇಕ ವಿಧಾನಗಳಿಂದ ಹಾಗೂ ಅನೇಕ ಮಾಧ್ಯಮಗಳಿಂದ ಮನುಷ್ಯ ದಿನವೂ ಕೂಡ ಹಲವಾರು ಅಂಶಗಳನ್ನು ಕಲಿತಾ ಇರ್ತಾನೆ. ಮನುಷ್ಯ ಹಲವಾರು ವಿಧಾನಗಳಿಂದ ಹಲವಾರು ಮಾಧ್ಯಮಗಳಿಂದ ಜ್ಞಾನವನ್ನು ಪಡೀತಾ ಇರ್ತಾನೆ, ಕಲಿಕೆಯನ್ನು ತನ್ನದಾಗಿಸಿಕೊಳ್ತಾ ಇರ್ತಾನೆ ಅನ್ನುವಂಥದ್ದಕ್ಕೆ ಸರ್ವಜ್ಞನ ಒಂದು ಸಣ್ಣ ಉದಾಹರಣೆಯನ್ನು, ಸಣ್ಣ ವಚನವನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಸರ್ವಜ್ಞ ಏನು ಹೇಳ್ತಾನೆ ಅಂತಂದರೆ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿಗಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ಸರ್ವಜ್ಞ ಯಾವ ರೀತಿ ಎಲ್ಲರಿಂದಲೂ ಒಂದೊಂದು ವಿಷಯವನ್ನು ಕಲಿತು ಸರ್ವಜ್ಞ ಆದನೋ, ಹಾಗೆಯೇ ಮನುಷ್ಯ ಕೂಡ ಪ್ರತಿಯೊಂದು ಅಂಶಗಳಿಂದ, ಪ್ರತಿಯೊಂದು ವಿಧಾನಗಳಿಂದ, ಪ್ರತಿಯೊಂದು ಮಾಧ್ಯಮಗಳಿಂದ ಕಲಿಕೆಯನ್ನು ತನ್ನದಾಗಿಸಿಕೊಂಡು ಸಾಗ್ತಾ ಇರ್ತಾನೆ. ಹಾಗಾದರೆ ಪ್ರಾಣಿಗಳು ಹಾಗೂ ಮನುಷ್ಯರು ಹೇಗೆ ಕಲಿತಾರೆ, ಯಾಕೆ ಕಲಿತಾರೆ, ಕಲಿಯಲು ಇರಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳೇನು ಅನ್ನುವಂಥದ್ದನ್ನು ಈ ಹಲವಾರು ವಿಚಾರಗಳನ್ನು ಪತ್ತೆ ಹಚ್ಚಲಿಕ್ಕೆ ಹಲವಾರು ಮನೋವಿಜ್ಞಾನಿಗಳು ಪ್ರಯತ್ನಪಟ್ಟಿದ್ದಾರೆ. ಇಲ್ಲಿ ನಾವು ಕೆಲವೊಂದು ಪ್ರಮುಖವಾಗಿರತಕ್ಕಂಥ ಕಲಿಕೆಯ ವಿಧಗಳನ್ನು ಗುರುತಿಸಬಹುದು. ಮೊದಲನೇದು ಪ್ರಯತ್ನ ಪ್ರಮಾದ ಕಲಿಕೆ, ಇದರ ಪ್ರತಿಪಾದಕರು ಥಾರ್ನ್ಡೈಕ್ ಅವರು. ಎರಡನೇದು ಸೋಪಾದಿತ ಪ್ರತಿಕ್ರಿಯಾ ಕಲಿಕೆ, ಪಾವ್ಲೋ ಅವರ ಪ್ರತಿಪಾದನೆಯಲ್ಲಿ ಮೂಡಿಬಂದಿರತಕ್ಕಂಥ ಕಲಿಕೆ ಇದು. ಮೂರನೇದು ಕ್ರಿಯಾಜನ್ಯ ಅನುಬಂಧ ಕಲಿಕೆ, ಸ್ಕಿನ್ನರ್ ಅವರು ರೂಪಿಸಿರ್ತಕ್ಕಂಥ ಕಲಿಕೆಯ ವಿಧ ಇದು. ನಾಲ್ಕನೇದು ವೀಕ್ಷಣಾ ಕಲಿಕೆ, ಬಾಂಡೂರ ಅವರದ್ದು. ಐದನೇದು ಜ್ಞಾನಾತ್ಮಕ ಅಥವಾ ಒಳನೋಟ ಕಲಿಕೆ, ಇದರ ಪ್ರತಿಪಾದಕರು ಕೊಹ್ಲರ್ ಅವರು. ಆರನೇದು ಅನ್ವೇಷಣಾ ಕಲಿಕೆ, ಇದು ಬ್ರೂನರ್ ಅವರದು. ಏಳನೇದು ಪರಸೋಪಾನ ಕಲಿಕೆ, ಇದು ರಾಬರ್ಟ್ ಗಾಗ್ನೆ ಅವರದು. ಸ್ನೇಹಿತರೆ, ಒಟ್ಟಾರೆ ಈ 7 ಕಲಿಕೆಯ ವಿಧಗಳ ಬಗ್ಗೆ TET ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬರಬಹುದು. ತಾವುಗಳು ಇದನ್ನು ಸ್ವಲ್ಪ ಗಮನ ಕೊಟ್ಟು ತಿಳ್ಕೋಬೇಕು. ಈ 7 ಬಗೆಯ ಕಲಿಕಾ ವಿಧಗಳಲ್ಲಿ ನಾವು ಮೊಟ್ಟ ಮೊದಲನೆಯ ಕಲಿಕಾ ವಿಧವಾಗಿರ್ತಕ್ಕಂಥ ಥಾರ್ನ್ಡೈಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆಯನ್ನು ನೋಡೋಣ. ಇದನ್ನು ಅಸೋಸಿಯೇಷನ್ ಲರ್ನಿಂಗ್ ಅಂತ ಕೂಡ ಕರೀತಾರೆ. ಇಂಗ್ಲೀಷಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಎಡ್ವರ್ಡ್ ಲೀ ಥಾರ್ನ್ಡೈಕ್ ಅವರನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತೀವಿ. ಯಾಕೆ ಅಂತಂದರೆ ಮಗುವಿನ ಕಲಿಕೆಯ ಮೇಲೆ ಪ್ರಭಾವ ಬೀರುವಂಥ ಹಲವಾರು ಅಂಶಗಳನ್ನು, ಹಲವಾರು ವಿಧಗಳನ್ನು, ಹಲವಾರು ಬಗೆಗಳನ್ನು ಥಾರ್ನ್ಡೈಕ್ ಅವರು ಪ್ರತಿಪಾದನೆ ಮಾಡಿರೋದ್ರಿಂದಾಗಿ
ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ತಾರಂಡೈಕ್ ಅವರನ್ನು ನಾವು ಕರೀತೀವಿ. ಜೊತೆಗೆ ತಾರಂಡೈಕ್ ಅವರು ಕಲಿಕೆಯ ಮೇಲೆ ಪ್ರಚುರಪಡಿಸಿರ್ತಕ್ಕಂಥ ಸಂಬಂಧ ತತ್ವ ಹಲವಾರು ನೂತನ ಸಂಶೋಧನೆಗಳಿಗೆ ದಾರಿ ಮಾಡಿಕೊಡುತ್ತೆ. ತಾರಂಡೈಕ್ ಅವರು ಹೇಳುವ ಪ್ರಕಾರ ನಿರ್ದಿಷ್ಟವಾದ ಉದ್ದೀಪಕ ಮತ್ತು ನಿರ್ದಿಷ್ಟವಾದ ಅಣುಕ್ರಿಯೆಗಳ ನಡುವೆ ಸಂಪರ್ಕ ಏರ್ಪಟ್ಟಿತ್ತು ಅಂತಂದರೆ ಕಲಿಕೆ ಅನ್ನುವಂಥದ್ದು ಆಗುತ್ತೆ ಅಂಥೇಳಿ ತಾರಂಡೈಕ್ ಅವರು ಹೇಳ್ತಾರೆ. ತಾರಂಡೈಕ್ ಅವರ ಈ ಕಲಿಕಾ ವಿಧಾನವನ್ನು ಪ್ರಯತ್ನ ಪ್ರಮಾದ ಕಲಿಕೆ, ಪ್ರಯತ್ನ ತಪ್ಪು ಕಲಿಕೆ ಅಥವಾ ಪ್ರಯತ್ನ ಸ್ಖಾಲಿತ್ಯ ಕಲಿಕೆ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಇದು ನೆನಪಿರಲಿ ನಿಮಗೆ. ಕೇವಲ ಪ್ರಯತ್ನ ಪ್ರಮಾದ ಕಲಿಕೆ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಮಾತ್ರ ಕರೆಯೋದಿಲ್ಲ ಇದನ್ನು. ಇದನ್ನು ಪ್ರಯತ್ನ ತಪ್ಪು ಕಲಿಕೆ ಅಥವಾ ಪ್ರಯತ್ನ ಸ್ಖಾಲಿತ್ಯ ಕಲಿಕೆ ಅಂತ ಕೂಡ ಕರೀತಾರೆ. ತಾರಂಡೈಕ್ ಅವರ ಪ್ರಕಾರ ಕಲಿಯುವ ವ್ಯಕ್ತಿಯೊಬ್ಬ ಸಮಸ್ಯಾತ್ಮಕ ಸನ್ನಿವೇಶದಲ್ಲಿ ಸಿಲುಕಿಕೊಂಡಾಗ ಆ ಸಮಸ್ಯೆಯಿಂದ ಪಾರಾಗಿ ಗುರಿಯನ್ನು ತಲುಪಲು ಪ್ರಯತ್ನಪಟ್ಟು ಗುರಿಯನ್ನು ಸಾಧಿಸಿದಾಗ ಕಲಿಕೆ ಉಂಟಾಗುತ್ತದೆ ಎನ್ನುವಂಥದ್ದನ್ನು ತಾರಂಡೈಕ್ ಅವರು ಪ್ರಯೋಗಗಳ ಮೂಲಕ ತೋರಿಸ್ತಾರೆ. ಪ್ರಾರಂಭದಲ್ಲಿ ಮನುಷ್ಯನಾಗಲಿ ಪ್ರಾಣಿಯಾಗಲಿ ಕಲಿಯುವಾಗ ಅನೇಕ ತಪ್ಪುಗಳನ್ನು ಮಾಡ್ತಾರೆ. ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ತಪ್ಪುಗಳ ಸಂಖ್ಯೆ ಕಡಿಮೆ ಆಗುತ್ತಾ ಒಂದು ಕಡೆಗೆ ನಿರ್ದಿಷ್ಟವಾದ ಕಲಿಕೆ ಉಂಟಾಗುತ್ತದೆ ಎನ್ನುವಂಥದ್ದು ಪ್ರಯೋಗಗಳ ಮೂಲಕ ತಾರಂಡೈಕ್ ಅವರು ಸೂಚಿಸ್ತಾರೆ. ತಾರಂಡೈಕ್ ಅವರ ಪ್ರಯೋಗವನ್ನು ನಾವು ನೋಡೋಣ. ತಾರಂಡೈಕ್ ಅವರು ಒಂದು ವಿಶೇಷ ರೀತಿಯ ಸಮಸ್ಯಾ ಪೆಟ್ಟಿಗೆಯನ್ನು ಪ್ರಾಬ್ಲಮ್ ಬಾಕ್ಸ್ ಅಂತ ಕೂಡ ಕರೀತಾರೆ, ಇದಕ್ಕೆ ಪಜಲ್ ಬಾಕ್ಸ್ ಅಂತ ಕೂಡ ಕರೀತಾರೆ. ತಾರಂಡೈಕ್ ಅವರು ಒಂದು ವಿಶೇಷ ರೀತಿಯ ಸಮಸ್ಯಾ ಪೆಟ್ಟಿಗೆಯನ್ನು ಪ್ರಾಬ್ಲಮ್ ಬಾಕ್ಸನ್ನು ಅಥವಾ ಪಜಲ್ ಬಾಕ್ಸನ್ನು ಸಿದ್ಧಪಡಿಸ್ತಾರೆ. ಪೆಟ್ಟಿಗೆಯ ಒಳಗೆ ಒಂದು ಕಡೆ ಅಗುಳಿ ಇದ್ದು ಅದನ್ನು ಒತ್ತಿದಾಗ ಮಾತ್ರ ಪೆಟ್ಟಿಗೆಯ ಬಾಗಿಲು ತೆರೆದುಕೊಳ್ತಾ ಇತ್ತು. ಅಂತಹ ವ್ಯವಸ್ಥೆಯನ್ನು ಆ ಬಾಕ್ಸ್ಗೆ ಮಾಡಲಾಗಿತ್ತು. ಪೆಟ್ಟಿಗೆ ಪಂಜರೋಪಾದಿಯಲ್ಲಿದ್ದು ಒಳಗಿದ್ದ ಪ್ರಾಣಿಗೆ ಹೊರಗಿನ ಅಂಶಗಳು ಕಾಣಿಸ್ತಾ ಇದ್ವು. ಕಂಪ್ಲೀಟ್ ಆ ಬಾಕ್ಸ್ ಏನಾಗಿರಲಿಲ್ಲ ಅಂತಂದರೆ ಮುಚ್ಚಿರಲಿಲ್ಲ. ಒಳಗಡೆ ಇರತಕ್ಕಂಥ ಪ್ರಾಣಿಗೆ ಹೊರಗಡೆ ಇರತಕ್ಕಂಥ ವಸ್ತುಗಳು ಕಾಣಿಸುವ ರೀತಿಯಲ್ಲಿ ಆ ಬಾಕ್ಸನ್ನು ವ್ಯವಸ್ಥೆ ಮಾಡಲಾಗಿತ್ತು. ಜೊತೆಗೆ ಬಾಕ್ಸ್ ಒಳಗಡೆ ಒಂದು ಅಗುಳಿ ಇದ್ದು ಅದನ್ನು ಒತ್ತಿದಾಗ ಏನಾಗ್ತಾ ಇತ್ತು ಅಂತಂದರೆ ಆ ಪಂಜರದ ಆ ಬಾಕ್ಸ್ನ ಬಾಗಿಲು ತೆಗಿತಾ ಇತ್ತು. ಈ ರೀತಿಯ ವ್ಯವಸ್ಥೆಯನ್ನು ಆ ಪೆಟ್ಟಿಗೆಯಲ್ಲಿ ಮಾಡಲಾಗಿತ್ತು. ಈ ಪ್ರಯೋಗಕ್ಕಾಗಿ ತಾರಂಡೈಕವನು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬೆಕ್ಕನ್ನು ಆಯ್ಕೆ ಮಾಡಿಕೊಳ್ತಾನೆ. ಆ ಬೆಕ್ಕಿಗೆ ಯಾವುದೇ ರೀತಿ ಒಂದು ದಿನ ಆಹಾರವನ್ನು ನೀಡೋದಿಲ್ಲ. ಹೀಗೆ ಹಸಿದ ಬೆಕ್ಕನ್ನು ಪೆಟ್ಟಿಗೆಯಲ್ಲಿ ಕೂಡಿ ಹಾಕಿ ಪೆಟ್ಟಿಗೆಯ ಮುಂದೆ ಬೆಕ್ಕಿಗೆ ಕಾಣುವಂತೆ ಹಸಿ ಮೀನನ್ನು ಇಡ್ತಾನೆ. ಹಸಿವಿನಿಂದ ಪ್ರೇರೇಪಿತಗೊಂಡಿರ್ತಕ್ಕಂಥ ಬೆಕ್ಕು ಮೀನನ್ನು ಕಾಣುತ್ತಲೇ ಅದನ್ನು ತಿನ್ನಲು ಹೊರಗೆ ಬರಲು ಅನೇಕ ರೀತಿಯ ಪ್ರಯತ್ನಗಳನ್ನು ನಡೆಸುತ್ತೆ. ಅದು ಒಳಗಡೆ ಏನು ಮಾಡುತ್ತೆ ಅಂತಂದರೆ ಹೊರಗಡೆ ಇರತಕ್ಕಂಥ ಮೀನನ್ನು ತಿನ್ನಬೇಕು, ಏನಾದರೂ ಮಾಡಿ ಹೊರಗಡೆ ಬರಬೇಕು ಅಂತೇಳಿ ಆ ಬಾಕ್ಸ್ನ ಒಳಗಡೆ ಓಡಾಡುವುದು ಮುಂತಾದ ಅಸಂಖ್ಯ ರೀತಿಯ ಅವ್ಯವಸ್ಥಿತ ಗುರಿರಹಿತ ವರ್ತನೆಯಲ್ಲಿ ತೊಡಗಿತು. ಹಾಗೆ ಸುತ್ತಾಡುವಾಗ ಆಕಸ್ಮಿಕವಾಗಿ ಅದರ ಒಂದು ಕಾಲು ಆ ಪೆಟ್ಟಿಗೆಯಲ್ಲಿದ್ದ ಅಗುಳಿಗೆ ತಾಗಿ ಪೆಟ್ಟಿಗೆಯ ಬಾಗಿಲು ತೆರೆದುಕೊಂಡಿತು. ತಕ್ಷಣವೇ ಬೆಕ್ಕು ಹೊರಗೆ ಬಂದು ಆಹಾರ ಸೇವಿಸಿತು. ಇದೇ ಪ್ರಯೋಗವನ್ನು ಅನೇಕ ಬಾರಿ ಮಾಡಿದಾಗ ಕ್ರಮೇಣ ಬೆಕ್ಕು ಏನು ಮಾಡುತ್ತೆ ಅಂತಂದರೆ ಮೊದಲಿನ ಅನವಶ್ಯಕ ವರ್ತನೆಗಳನ್ನು ಕಡಿಮೆ ಮಾಡುತ್ತಾ ಬಂದು ಕೊನೆಗೆ ನೇರವಾಗಿ ಅಗುಳಿಯನ್ನು ಒತ್ತಿ ಹೊರಗೆ ಬರುವುದನ್ನು ಕಲಿಯುತ್ತೆ. ಹೀಗೆ ಬೆಕ್ಕು ಚೆನ್ನಾಗಿ ಕಲಿತುಕೊಂಡ ಮೇಲೆ ಅಗುಳಿಯ ಸ್ಥಾನವನ್ನು ಬದಲಾಯಿಸಿ ಪ್ರಯೋಗವನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡಲಾಗುತ್ತೆ. ಆಗಲೂ ಸಹ ಬೆಕ್ಕು ಮೊದಲಿನ ಸ್ಥಳಕ್ಕೇ ಹೋಗಿ, ಮೊದಲು ಆ ಅಗುಳಿ ಎಲ್ಲಿತ್ತೋ ಅಲ್ಲಿಯೇ ಹೋಗಿ ಪ್ರಯತ್ನ ಪಡ್ತಾ ಇತ್ತು. ಆದರೆ ಬೆಕ್ಕು ಅಗುಳಿಯನ್ನು ಒತ್ತಿದರೆ ಮಾತ್ರ ತೆರೆಯುತ್ತದೆ ಅನ್ನುವಂಥದ್ದನ್ನು ಅರಿಯದೆ ಕೇವಲ ನಿರ್ದಿಷ್ಟ ಸ್ಥಳವನ್ನು ಮಾತ್ರ ಗುರುತಿಸ್ತಾ ಇತ್ತು. ಇಲ್ಲಿ ಬೆಕ್ಕು ಕಲಿತದ್ದನ್ನು ಹುಡುಗರು ಪಾಠದ ಅರ್ಥವನ್ನು ತಿಳಿಯದೆ ಕೇವಲ ಕಂಠಪಾಠ ಮಾಡಿದಂಗಾಯಿತು. ನಮ್ಮಲ್ಲೂ ಕೂಡ ಹಲವು ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಪಾಠದ ಅರ್ಥವನ್ನು ತಿಳಿಯದೆ ಕೇವಲ ಅದನ್ನು ನೆನಪಿಟ್ಕೋಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕಂಠಪಾಠವನ್ನು ಮಾಡ್ತಾರೆ. ಇಲ್ಲಿ ಇದು ಕಲಿಕೆಯ ಒಂದು ದೋಷವನ್ನು ತಿಳಿಸಿಕೊಡ್ತದೆ. ಬೆಕ್ಕಿನ ಈ ಕಲಿಕೆಯಲ್ಲಿ ಅರ್ಥಗ್ರಹಣವಾಗಲಿ ಅಥವಾ ವ್ಯವಸ್ಥೆಯಾಗಲಿ ಇರೋದಿಲ್ಲ. ಇದು ಕೇವಲ ಪ್ರಯತ್ನ ತಪ್ಪುಗಳ ನಿವಾರಣಾ ಕಲಿಕೆ. ಇದರಿಂದ ನಮಗೆ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ತಿಳಿದು ಬರ್ತವೆ. ಏನು ಅಂತಂದರೆ, ಮೊದಲನೇದು ಸಮಸ್ಯಾತ್ಮಕ ಸನ್ನಿವೇಶದಲ್ಲಿ ತಾನು ಇದ್ದೇನೆ ಅನ್ನುವಂಥ ಅರಿವು ಬೆಕ್ಕಿಗಿತ್ತು. ಅಂದರೆ ಆ ಬಾಕ್ಸ್ನೊಳಗಡೆ ನಾನಿದ್ದೆ, ನನಗಿಲ್ಲಿ ಸಮಸ್ಯೆ ಇದೆ, ನನಗೆ ಆಹಾರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಬೆಕ್ಕಿಗೆ ಗೊತ್ತಿತ್ತು. ಎರಡನೇದು ಪ್ರಾರಂಭದ ವರ್ತನೆಗಳು ಅವ್ಯವಸ್ಥಿತವು ಮತ್ತು ಗುರಿರಹಿತವೂ ಆಗಿದ್ದವು. ಬೆಕ್ಕು ಮೊದಲು ಆಹಾರವನ್ನು ತಿನ್ನಬೇಕು ಅಂತೇಳಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲ ಕಡೆ ಓಡಾಡ್ತಾ ಇತ್ತಲ್ಲ, ಅದಕ್ಕೆ ಆ ಓಡಾಡುವುದಕ್ಕೆ ಗುರಿ ಅಥವಾ ನಿರ್ದಿಷ್ಟತೆ ಅನ್ನುವಂಥದ್ದು ಇರಲಿಲ್ಲ. ಮೂರನೇದು ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ಅನವಶ್ಯಕ ವರ್ತನೆಗಳ ಸಂಖ್ಯೆ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಬಂತು.
ಕೊನೆಯಲ್ಲಿ ಸಮಸ್ಯೆಗೆ ಪರಿಹಾರ ದೊರೆತು ಕಲಿಯಬೇಕಾದ ನಿರ್ದಿಷ್ಟ ಅಂಶಗಳನ್ನು ಬೆಕ್ಕು ಅಲ್ಲಿ ಕಲಿತು. ಇದರ ಆಧಾರದ ಮೇಲೆ ಕೆಲವು ಶೈಕ್ಷಣಿಕ ಅಂಶಗಳನ್ನು ತಾರಂಡಾಯ್ಕ್ ಅವರು ರೂಪಿಸ್ತಾರೆ. ಮೊದಲನೇದು ತಾರಂಡಾಯ್ಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆಯ ಶೈಕ್ಷಣಿಕ ಅಂಶಗಳೇನು. ಮೊದಲನೇದು ಪ್ರಯೋಗದಲ್ಲಿ ಬೆಕ್ಕು ಹಸಿದಿದ್ದರಿಂದ ಮಾತ್ರ ಕಾರ್ಯಪ್ರವೃತ್ತ ಆಯಿತು. ಒಂದು ವೇಳೆ ಅದು ಹಸಿದಿರಲಿಲ್ಲ ಅಂತಂದರೆ ಬಾಕ್ಸ್ ಒಳಗಡೆ ಹೋಗಿ ಆರಾಮಾಗಿ ಮಲ್ಕೊಳ್ತಾ ಇತ್ತು. ಪ್ರಬಲವಾದ ಆಂತರಿಕ ಪ್ರೇರಣೆ ಇದ್ದರೆ ಮಾತ್ರ ವಿದ್ಯಾರ್ಥಿ ಕಲಿತಾನೆ ಅನ್ನುವಂಥ ಅಂಶ ಅರ್ಥ ಆಗುತ್ತೆ. ಕಲಿಕೆಯ ಚಟುವಟಿಕೆಗಳು ವಿದ್ಯಾರ್ಥಿಗಳ ಅಗತ್ಯಗಳನ್ನು ಪೂರೈಸುವಂತಿರಬೇಕು. ಈ ಪ್ರಯೋಗದಿಂದ ನಮಗೇನು ಅರ್ಥ ಆಯಿತು ಅಂತಂದರೆ ಬೆಕ್ಕು ಹಸಿದಿದ್ದರಿಂದ ಮಾತ್ರ ಬಾಕ್ಸ್ನಲ್ಲಿ ಆ ಕಡೆಯಿಂದ ಈ ಕಡೆ ಓಡಾಡಲಿಕ್ಕೆ ಪ್ರಾರಂಭ ಆಯಿತು, ಕಾರ್ಯಪ್ರವೃತ್ತ ಆಯಿತು. ಪ್ರಬಲವಾದ ಆಂತರಿಕ ಪ್ರೇರಣೆ ಇದ್ದರೆ ಮಾತ್ರ ವಿದ್ಯಾರ್ಥಿಗಳು ಪಾಠವನ್ನು ಕಲಿತಾರೆ. ಸಮಸ್ಯೆಯಲ್ಲಿ ಸಿಲುಕಿದರೆ ಮಾತ್ರ ಪ್ರಯತ್ನಗಳು ನಡೆಯುತ್ತೆ ಅನ್ನುವಂಥದ್ದು ಈ ಪ್ರಯೋಗದಿಂದ ಅರ್ಥ ಆಗುತ್ತೆ. ಆಹಾರ ಪಡೆಯುವ ಸಮಸ್ಯೆಯಿಂದಾಗಿ ಬೆಕ್ಕು ಕಲಿಕೆಯಲ್ಲಿ ತೊಡಗಿತು. ಇಚ್ಛಿತ ಕಲಿಕೆ ನಡೆಯಲು ಸಹಾಯಕವಾಗುವಂಥ ಸಮಸ್ಯೆಯ ಸನ್ನಿವೇಶವನ್ನು ಶಿಕ್ಷಕರಾದವರು ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡಬೇಕು, ವಿದ್ಯಾರ್ಥಿಗಳನ್ನು ಸಮಸ್ಯೆಯಲ್ಲಿ ತೊಡಗಿಸಬೇಕು. ಇನ್ನು ಬೆಕ್ಕು ಹೊರಗೆ ಬಂದಾಗಲೆಲ್ಲ ಅದಕ್ಕೆ ಆಹಾರವನ್ನು ಕೊಡಲಾಗ್ತಾ ಇತ್ತು. ಇಚ್ಛಿತ ಅಣುಕ್ರಿಯೆ ತೋರಿದಾಗ ಮೂಲ ಅಗತ್ಯತೆಗಳನ್ನು ಪೂರೈಸಬೇಕು. ನಾವುಗಳು ಕೂಡ ಹಾಗೆ, ವಿದ್ಯಾರ್ಥಿಗಳು ಯಾವುದೋ ಒಂದು ಕೆಲಸವನ್ನು ಮಾಡಿದಾಗ ಅಥವಾ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅವರಿಗೆ ನಾವು ಏನು ಕೊಡಬೇಕು ಅಂತಂದರೆ ಬಹುಮಾನಗಳನ್ನು ಕೊಡಬೇಕು. ಒಳ್ಳೆಯ ಕೆಲಸ ಮಾಡಿದಾಗ ಬಹುಮಾನಗಳನ್ನು ಕೊಡಬೇಕು, ಕೆಟ್ಟ ಕೆಲಸಗಳನ್ನು ಮಾಡಿದಾಗ ಶಿಕ್ಷೆಯ ರೂಪದಲ್ಲಿ ಆ ತಪ್ಪು ಕೆಲಸಗಳನ್ನು ತಪ್ಪಿಸುವಂಥ ಪ್ರಯತ್ನಗಳನ್ನು ಶಿಕ್ಷಕರಾದವರು ಮಾಡಬೇಕು. ಇನ್ನು ಇಚ್ಛಿತ ಕಲಿಕೆ ಅನ್ನುವಂಥದ್ದು ಒಮ್ಮಿಂದೊಮ್ಮೆಲೆ ಆಗೋದಿಲ್ಲ, ಅನೇಕ ಪ್ರಯತ್ನಗಳು ಅದಕ್ಕೆ ಅಗತ್ಯ ಇರುತ್ತೆ. ಮಕ್ಕಳಿಗೆ ಪ್ರಯತ್ನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಯಾವುದೋ ಒಬ್ಬ ವಿದ್ಯಾರ್ಥಿ ಒಂದು ಸಾರಿ ಏನೋ ತಪ್ಪನ್ನು ಮಾಡಿದಾಗ ಅಥವಾ ಒಂದೇ ಪ್ರಯತ್ನದಲ್ಲಿ ಆತನಿಗೆ ಅದನ್ನು ಕಲೀಲಿಕ್ಕೆ ಸಾಧ್ಯ ಇಲ್ಲದೇ ಇರುವಾಗ ಶಿಕ್ಷಕರಾದವರು ಏನು ಮಾಡಬಾರ್ದು ಅಂತಂದರೆ ನೀನು ದಡ್ಡನಿದ್ದೀಯಾ, ನೀನು ಹೆಡ್ಡನಿದ್ದೀಯಾ ಅಂಥೇಳಿ ಆತನಿಗೆ ಬೈದು ಆತನ ಮನೋಸ್ಥಿತಿಯನ್ನು, ಆತನ ಮನೋಸ್ಥೈರ್ಯವನ್ನು ಕುಗ್ಗಿಸುವಂಥ ಪ್ರಯತ್ನವನ್ನು ಯಾವುದೇ ಶಿಕ್ಷಕರು ಮಾಡಬಾರದು. ಯಾಕೆ ಅಂತಂದರೆ ತಾರಂಡಾಯ್ಕ್ ಅವರು ಹೇಳ್ತಾರೆ, ಇಚ್ಛಿತ ಕಲಿಕೆ ಅನ್ನುವಂಥದ್ದು ಅಥವಾ ಅಪೇಕ್ಷಿತ ಕಲಿಕೆ ಅನ್ನುವಂಥದ್ದು ಒಮ್ಮಿಂದೊಮ್ಮೆಗೆ ಸಾಧ್ಯ ಆಗೋದೇ ಇಲ್ಲ. ಯಾಕಂದರೆ ಹಲವಾರು ಬಾರಿ ಪ್ರಯತ್ನ ಪಟ್ಟಾಗ ಮಾತ್ರ ಏನಾಗುತ್ತೆ ಅಂದರೆ ಕಲಿಕೆ ಅನ್ನುವಂಥದ್ದು ಆಗುತ್ತೆ ಅಂತ ತಾರಂಡಾಯ್ಕ್ ಅವರು ಹೇಳ್ತಾರೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಕೂಡ ಬರುತ್ತೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಹೆಚ್ಚು ಪ್ರಯತ್ನ ಪಟ್ಟಷ್ಟು ಏನಾಗುತ್ತೆ ಅಂತಂದರೆ ಕಲಿಕೆ ಅನ್ನುವಂಥದ್ದು ಶಾಶ್ವತ ಆಗುತ್ತೆ ಅನ್ನುವಂಥದ್ದು ನಮಗೆಲ್ಲ ನೆನಪಿರಬೇಕು. ಇನ್ನು ಬೆಕ್ಕು ತನ್ನ ಸಮಸ್ಯೆಗೆ ತಾನೇ ಪರಿಹಾರ ಕಂಡುಕೊಂಡಂತೆ ನಿರ್ದಿಷ್ಟ ಉದ್ದೀಪನಕ್ಕೆ ಯುಕ್ತ ಅಣುಕ್ರಿಯೆ ಯಾವುದು ಅನ್ನುವಂಥದ್ದನ್ನು ವಿದ್ಯಾರ್ಥಿ ಸ್ವತಃ ಕಂಡುಕೊಳ್ಳಬೇಕು. ಶಿಕ್ಷಕರಾದವರು ವಿದ್ಯಾರ್ಥಿಯೊಬ್ಬನನ್ನು ಒಂದು ಸಮಸ್ಯೆಯಲ್ಲಿ ಸಿಲುಕಿಸಿದ್ದಾರೆ ಅಂತಂದರೆ ಆ ಸಮಸ್ಯೆಗೆ ಸ್ವತಃ ವಿದ್ಯಾರ್ಥಿಯೇ ಏನು ಮಾಡಬೇಕು ಅಂತಂದರೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ತಾರಂಡಾಯ್ಕ್ ಅವರ ಕಲಿಕೆಯ ನಿಯಮಗಳು. ತಾರಂಡಾಯ್ಕ್ ಅವರು ತಾನು ಮಾಡಿದ ಪ್ರಯೋಗಗಳ ಆಧಾರದ ಮೇಲೆ ಕಲಿಕಾ ನಿಯಮಗಳನ್ನು ರೂಪಿಸ್ತಾನೆ. ಪ್ರಸ್ತುತ ಇಂದಿಗೂ ಕೂಡ ಈ ಕಲಿಕಾ ನಿಯಮಗಳು ಬಳಸಲ್ಪಡುವಂಥದ್ದು ತಾರಂಡಾಯ್ಕ್ ಅವರ ಒಂದು ಹೆಮ್ಮೆ ಅಂತ ಹೇಳ್ಬೋದು. ತಾರಂಡಾಯ್ಕ್ ಅವರು ತಿಳಿಸಿರ್ತಕ್ಕಂಥ ಆ ಮೂರು ಕಲಿಕಾ ನಿಯಮಗಳು ಯಾವುವು ಅಂತಂದರೆ ಮೊದಲನೇದು ಸಿದ್ಧತಾ ನಿಯಮ, ಎರಡನೇದು ಅಭ್ಯಾಸ ನಿಯಮ, ಮೂರನೇದು ಪ್ರಭಾವ ಅಥವಾ ಪರಿಣಾಮ ನಿಯಮ. ಸ್ನೇಹಿತರೆ, ಮೊದಲನೆಯ ಸಿದ್ಧತಾ ನಿಯಮವನ್ನು ನೋಡೋದಾದರೆ ಈ ನಿಯಮದ ಪ್ರಕಾರ ಸಿದ್ಧವಾಗಿರುವಾಗ ಕಲಿಯುತ್ತೇವೆ, ಸಿದ್ಧವಿಲ್ಲದೆ ಇರುವಾಗ ಕಲಿಯೋದಿಲ್ಲ. ಇಷ್ಟೇ ಸಿಂಪಲ್ ಆಗಿದೆ. ಸಿದ್ಧವಾಗಿರುವಾಗ ಕಲಿಯುತ್ತೇವೆ, ಸಿದ್ಧವಿಲ್ಲದಿರುವಾಗ ಕಲಿಯೋದಿಲ್ಲ. ಮನುಷ್ಯನು ಕಲಿಯಲು ಕಾತರತೆ ಇದ್ದಾಗ ಮಾತ್ರ ಆ ಕಲಿಕೆಯಿಂದ ಸಂತೋಷವನ್ನು ಅನುಭವಿಸ್ತಾನೆ. ಒಂದು ವೇಳೆ ಕಲಿಯಲು ಸಿದ್ಧತೆ ಇಲ್ಲದೇ ಇರುವಾಗ ಅದು ಆತನಿಗೆ ನೋವನ್ನು ಉಂಟು ಮಾಡುತ್ತೆ. ಅಂದರೆ ಮಾನವನಾಗಲಿ ಪ್ರಾಣಿಯಾಗಲಿ ಅಣುಕ್ರಿಯೆಯಾಗಲಿ ಅಥವಾ ಕೆಲಸಕ್ಕಾಗಲಿ ಸಿದ್ಧನಾಗಿದ್ದರೆ ಅಣುಕ್ರಿಯೆ ನಡೆಯುವುದರಿಂದ ಆ ವ್ಯಕ್ತಿಗೆ ತೃಪ್ತಿ ಸಿಗುತ್ತೆ. ಒಂದು ವೇಳೆ ಆ ಕೆಲಸ ನಡೆಯದಿದ್ದರೆ ಅಥವಾ ಆತ ಸಿದ್ಧತೆ ಆಗಿರಲಿಲ್ಲ ಅಂತಂದರೆ ಆ ಕೆಲಸದಿಂದ ಆತನಿಗೆ ಅತೃಪ್ತಿ ಉಂಟಾಗುತ್ತೆ. ಹಾಗೆಯೇ ಮಗುವಿನ ಮನಸ್ಸು ಕಲಿಯಲು ಸಿದ್ಧವಿರುವಾಗ ಕಲಿಸಿದರೆ ಆ ಮಗುವಿಗೆ ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ, ಸಿದ್ಧವಿಲ್ಲದೇ ಇರುವಾಗ ಕಲಿಸಿದರೆ ಅತೃಪ್ತಿ ಅನ್ನುವಂಥದ್ದು ಉಂಟಾಗುತ್ತೆ. ಶಿಕ್ಷಣದಲ್ಲಿ ಕಲಿಕೆಗೆ ಸಿದ್ಧನಾಗಿರದ ವಿದ್ಯಾರ್ಥಿಗೆ ಕಲಿಸಲು ಯತ್ನಿಸುವುದು ವ್ಯರ್ಥ ಪ್ರಯತ್ನ ಅಂಥೇಳಿ ತಾರಂಡಾಯ್ಕ್ ಅವರು ಹೇಳ್ತಾರೆ. ಆದ ಕಾರಣ ವಿಷಯಗಳನ್ನು ಕಲಿಸುವಾಗ ಮಕ್ಕಳ ಮನಸ್ಸನ್ನು ಶಿಕ್ಷಕರಾದವರು ಸಿದ್ಧಗೊಳಿಸಬೇಕು, ಹದಗೊಳಿಸಬೇಕು. ಇಲ್ಲವೇ ಆ ಮಗು ಆ ಪಾಠ ಕೇಳಲಿಕ್ಕೆ ಸಿದ್ಧನಾಗುವ ತನಕ ಕಾಯಬೇಕು. ಆಗ ಮಾತ್ರ ಕಲಿಕೆ ಅನ್ನುವಂಥದ್ದು ಸುಗಮವಾಗಿ ಫಲಕಾರಿಯಾಗುತ್ತೆ. ಅದಕ್ಕಾಗಿಯೇ ಬೋಧನಾಕ್ರಮದಲ್ಲಿ PTK ಎಂಬ ಮೊದಲ ಹಂತವನ್ನು ನಿರ್ಮಾಣ ಮಾಡಿರೋದು. ಇದರಿಂದ ಮಕ್ಕಳ ಮನಸ್ಸನ್ನು ಆಕರ್ಷಣೆ ಮಾಡಿ ಆ ಮಕ್ಕಳ ಪೂರ್ವಾನುಭವವನ್ನು ಸ್ಮರಣೆಗೆ ತಂದುಕೊಂಡು ಪಾಠಕ್ಕೆ ಮಕ್ಕಳನ್ನು ಸಜ್ಜುಗೊಳಿಸಬೇಕಾಗತ್ತೆ.
ಕುದುರೆಯನ್ನು ನೀರಿನ ಹತ್ತಿರ ಕರೆದುಕೊಂಡು ಹೋಗಬಹುದೇ ವಿನಃ ನೀರು ಕುಡಿಯುವಂತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ಕುದುರೆಗೆ ಬಾಯಾರಿಕೆ ಆದಾಗ ಅದು ನೀರು ಕುಡಿಯುತ್ತೆ, ಬಾಯಾರಿಕೆ ಆಗದೇ ಇದ್ದರೆ ಕುದುರೆ ನೀರು ಕುಡಿಯೋದಿಲ್ಲ. ಹಾಗೆಯೇ ಮಕ್ಕಳಿಗೆ ಬಲವಂತವಾಗಿ ಕಲಿಸಲು ಪ್ರಯತ್ನಿಸಿದರೆ ಕಲಿಕೆ ಅನ್ನುವಂಥದ್ದು ಏನಾಗುತ್ತೆ ಅಂದರೆ ಆ ಮಕ್ಕಳಿಗೆ ಹೊರೆಯಾಗುತ್ತೆ, ವಿನಃ ಬೇಗನೆ ಮಕ್ಕಳು ಕಲಿಯೋದಿಲ್ಲ. ಕಲಿಯುವ ಸಾಮರ್ಥ್ಯಗಳು ಸಿದ್ಧಿಸಿ ಮನಸ್ಸು ಹದಗೊಂಡಾಗ ಕಲಿಸಿದರೆ ಮಕ್ಕಳು ಬೇಗನೆ ಕಲಿತಾರೆ, ಇದರಿಂದ ಅವರಿಗೆ ತೃಪ್ತಿ ಕೂಡ ಉಂಟಾಗುತ್ತೆ. ಇನ್ನು ತರಂಡೇಕವರ ಎರಡನೆಯ ಕಲಿಕಾ ನಿಯಮ ಅಭ್ಯಾಸ ನಿಯಮ. ಕಲಿತ ವಿಷಯ ಮನಸ್ಸಿನಲ್ಲಿ ನೆಲೆಗೊಳ್ಳಬೇಕಾದ್ರೆ ಅದನ್ನು ಪದೇ ಪದೇ ಅಭ್ಯಾಸ ಮಾಡ್ತಾ ಇರಬೇಕು. ಯಾವುದೇ ಕ್ರಿಯೆಯನ್ನಾದರೂ ಪುನಃ ಪುನಃ ಅಭ್ಯಾಸ ಮಾಡ್ತಾ ಇದ್ರೆ ಅದು ಕ್ರಮೇಣವಾಗಿ ಬಲವಾಗುತ್ತಾ ಬಂದು ನೆಲೆಗೊಳ್ಳುತ್ತೆ. ರೂಢಿ ಅನ್ನುವಂಥದ್ದು ಪರಿಪೂರ್ಣತೆಯನ್ನು ತಂದುಕೊಡುತ್ತೆ. ಅದಕ್ಕೆ ಇಂಗ್ಲೀಷ್ ಒಳಗಡೆ ಹೇಳ್ತಾರೆ ನೋಡಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಪ್ರಚೋದನೆ ಮತ್ತು ಅನುಕ್ರಿಯೆಗಳ ನಡುವೆ ಬದಲಾಯಿಸಬಹುದಾದ ಸಂಪರ್ಕ ಏರ್ಪಟ್ಟಾಗ ಅದು ಬಲಗೊಳ್ಳುತ್ತಾ ಹೋಗುತ್ತೆ. ಸಂಪರ್ಕ ಬೇರ್ಪಡದೇ ಇದ್ದಾಗ ಆ ಸಂಬಂಧ ಏನಾಗುತ್ತೆ ಅಂದರೆ ಶಿಥಿಲಗೊಳ್ಳುತ್ತೆ. ಅಂದರೆ ಕಲಿತಿರುವಂತಹ ವಿಷಯವನ್ನು ಆಗಾಗ ಉಪಯೋಗಿಸಲ್ಪಟ್ಟರೆ ಅದು ಹೆಚ್ಚು ಬಲಗೊಳ್ಳುತ್ತೆ, ಉಪಯೋಗಿಸದೇ ಇದ್ದರೆ ಅದರ ಬಲ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಅಭ್ಯಾಸ ನಿಯಮದ ಪ್ರಕಾರ ಒಮ್ಮೆ ಕಲಿತಿರುವಂಥದ್ದು ದೃಢವಾಗಿ ನಿಲ್ಲಬೇಕಾಗಿತ್ತು ಅಂದರೆ ಅದನ್ನು ಕಲಿತಿರುವಂಥ ವಿಷಯವನ್ನು ನಾವು ಆಗಾಗ ಉಪಯೋಗ ಮಾಡಬೇಕು. ವಿದ್ಯಾರ್ಥಿಗಳು ಕಲಿತದ್ದನ್ನು ಆಗಾಗ ಉಪಯೋಗ ಮಾಡಿಕೊಡಲಿಕ್ಕೆ ಶಿಕ್ಷಕರಾದವರು ಅವುಗಳಿಗೆ ಅವಕಾಶವನ್ನು ಕೊಡಬೇಕು. ಆದ್ದರಿಂದಲೇ ಕಲಿಕೆಯಲ್ಲಿ ಪುನರಾವರ್ತನೆ ಅನ್ನುವಂಥದ್ದು ಮಹತ್ವದ ಸ್ಥಾನವನ್ನು ಪಡೆದಿದೆ. ಪಾಠದ ಅಂತ್ಯದಲ್ಲಿ ಪುನರಾವರ್ತನೆ ಪ್ರಶ್ನೆಗಳನ್ನು ಕೇಳುವುದು, ಈ ದಿಶೆಯಲ್ಲಿ ಮನೆಗೆಲಸ ಕೊಡುವುದು, ಪ್ರಬಂಧ ಲೇಖನ ಮುಂತಾದವುಗಳು ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳು. ಇವುಗಳೇನು ಮಾಡ್ತವೆ ಅಂತಂದರೆ ಮಕ್ಕಳಲ್ಲಿ ಕಲಿಕೆಯನ್ನು ಪುನರಾವರ್ತನೆ ಮಾಡಲಿಕ್ಕೆ ಸಹಾಯಕ ಆಗ್ತವೆ. ಈ ನಿಯಮದಲ್ಲಿ ಕಾಲತತ್ವ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಕಲಿತ ಕ್ರಿಯೆಯನ್ನು ಬಹಳ ಕಾಲದವರೆಗೆ ಬಳಸಿಕೊಳ್ಳದೆ ಹಾಗೆಯೇ ಬಿಟ್ಟರೆ ಅದು ನಾಶವಾಗಿ ಹೋಗುತ್ತೆ. ಅದೇ ರೀತಿ ಪುನರಾವರ್ತಿ ನಿಧಾನವಾದರೆ ಕಲಿಯು ಬಲಗೊಳ್ಳುವಿಕೆಯು ಕೂಡ ನಿಧಾನ ಆಗುತ್ತೆ. ಸ್ನೇಹಿತರೆ ನೆನಪಿರಲಿ, ಪುನರಾವರ್ತನೆ ಅನ್ನುವಂಥದ್ದು ನಿಧಾನವಾದರೆ ಕಲಿಕೆಯು ಕೂಡ ನಿಧಾನ ಆಗುತ್ತೆ. ಆದ್ದರಿಂದ ಮಕ್ಕಳಿಗೆ ಹೆಚ್ಚು ಹೆಚ್ಚು ಪುನರಾವರ್ತನೆಯ ಚಟುವಟಿಕೆಗಳನ್ನು ಶಿಕ್ಷಕರಾದವರು ನೀಡಬೇಕು. ಒಂದು ವೇಳೆ ಹೆಚ್ಚೆಚ್ಚು ಪುನರಾವರ್ತನೆಯ ಕೆಲಸಗಳನ್ನು ಶಿಕ್ಷಕರು ಮಕ್ಕಳಿಗೆ ನೀಡಲಿಲ್ಲ ಅಂತಂದರೆ ಮಕ್ಕಳ ಕಲಿಕೆ ಅನ್ನುವಂಥದ್ದು ಏನಾಗುತ್ತೆ ಅಂದರೆ ನಿಧಾನವಾಗುತ್ತಾ ಸಾಗಿ ಕೊನೆಗೊಂದ್ಸಾರಿ ಕ್ಷೀಣಿಸಿ ಹೋಗುತ್ತೆ. ಇನ್ನು ತರಂಡೈಕ್ ಅವರು ಹೇಳಿರ್ತಕ್ಕಂಥ ಮೂರನೆಯ ಕಲಿಕೆಯ ನಿಯಮ ಯಾವುದು ಅಂತಂದರೆ ಪರಿಣಾಮ ನಿಯಮ. ಈ ನಿಯಮವು ಕಲಿಯುವುದರಿಂದ ಆಗ್ತಕ್ಕಂಥ ಲಾಭ ಅಥವಾ ತೃಪ್ತಿಯ ಬಗ್ಗೆ ತಿಳಿಸಿಕೊಡುತ್ತೆ. ಯಾವ ಕ್ರಿಯೆ ನಿರೀಕ್ಷಿಸಿದ ಫಲವನ್ನು ಕೊಟ್ಟು ತೃಪ್ತಿಯನ್ನು ಉಂಟು ಮಾಡುತ್ತದೆಯೋ ಆ ಕ್ರಿಯೆ ಬಲವಾಗಿ ನೆಲೆಗೊಳ್ಳುತ್ತೆ. ಹಾಗೆಯೇ ಯಾವ ಕ್ರಿಯೆ ನಿರೀಕ್ಷಿಸಿದ ಫಲವನ್ನು ಕೊಡದೆ ನಿರಾಶೆಯನ್ನು ಮತ್ತು ಅತೃಪ್ತಿಯನ್ನು ಉಂಟು ಮಾಡುತ್ತದೆಯೋ ಅದು ಏನಾಗುತ್ತೆ ಅಂದರೆ ತ್ಯಜಿಸಿ ಹೋಗುತ್ತೆ. ತಮಗೆ ಸಂತೋಷವನ್ನು ಜಯವನ್ನು ತರತಕ್ಕದ್ದನ್ನು ನಾವುಗಳು ಅತಿ ಹೆಚ್ಚು ಕಲಿತೀವಿ. ಅಹಿತವಾಗಿರ್ತಕ್ಕಂಥದ್ದನ್ನು, ಸೋಲು ಮತ್ತು ನೋವು ಉಂಟಾಗುವಂಥದ್ದನ್ನು ನಾವು ಬಿಟ್ಟು ಬಿಡ್ತೀವಿ. ಅಂದರೆ ಯಾವುದಾದ್ರೂ ಕಾರ್ಯವನ್ನು ಆಚರಿಸಿದಾಗ ಸಂತೋಷ ಉಂಟಾಗಿ ಯಶಸ್ಸು ಸಿದ್ಧಿಸಿತು ಅಂತಂದರೆ ಅದನ್ನು ನಾವು ಪುನಃ ಪುನಃ ಮಾಡ್ತೀವಿ ಮತ್ತು ಅದು ಬಲವಾಗಿ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಮುದ್ರಿಸಲ್ಪಡ್ತದೆ. ಶಾಲೆಗಳಲ್ಲಿ ಮಕ್ಕಳ ಕಲಿಕೆಯ ಪ್ರಮಾಣವನ್ನು ಹೆಚ್ಚಿಸಬೇಕಾದ್ರೆ ಶಿಕ್ಷಕ ಮಕ್ಕಳನ್ನು ಪ್ರಶಂಸೆ ಮಾಡಬೇಕು, ಬಹುಮಾನ ನೀಡಬೇಕು, ಅವರಿಗೆ ಪ್ರಥಮ ಸ್ಥಾನಗಳನ್ನು ಕೊಡಬೇಕು. ಇವುಗಳು ಏನು ಮಾಡುತ್ತೆ ಅಂದರೆ ಮಕ್ಕಳಿಗೆ ಸಂತೋಷವನ್ನು ಉಂಟು ಮಾಡಿ ಕಲಿಕೆಯನ್ನು ಪ್ರೋತ್ಸಾಹಿಸ್ತವೆ. ವ್ಯಕ್ತಿಗೂ ಸಮಾಜಕ್ಕೂ ಅಹಿತವಾದ ಚಟುವಟಿಕೆಗಳು ಕಂಡುಬಂದರೆ ಅವುಗಳಿಗೆ ನೋವು, ಅಸಂತೋಷ, ಅತೃಪ್ತಿ ಉಂಟಾಗುವಂತಹ ಶಿಕ್ಷೆ, ಹೆದರಿಸುವುದು, ದಂಡನೆ ಇತ್ಯಾದಿ ಸನ್ನಿವೇಶಗಳನ್ನು ಉಪಯೋಗಿಸಿ ಅನುಚಿತ ಕಲಿಕೆಯನ್ನು ಮಕ್ಕಳಲ್ಲಿ ತಡೆಗಟ್ಟಬಹುದು. ಈ ನಿಯಮದಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಮುಖ್ಯವಾದ ಅಂಶ ಏನು ಅಂತಂದರೆ ಪರಿಣಾಮ ಪ್ರತಿಫಲದ ಮೊತ್ತವನ್ನು ಅವಲಂಬಿಸಿರುತ್ತೆ. ಒಳ್ಳೆಯದನ್ನು ಮಾಡಿದ್ವಿ ಅಂತಂದರೆ ಒಳ್ಳೆಯದು ಸಿಗುತ್ತೆ, ಕೆಟ್ಟದ್ದನ್ನು ಮಾಡಿದ್ವಿ ಅಂತಂದರೆ ಕೆಟ್ಟದ್ದು ಸಿಗುತ್ತೆ. ಈ ಪರಿಣಾಮ ನಿಯಮ ತೋರಿಸುವಂಥದ್ದು ಕೂಡ ಅದೇ. ನೀನು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿದೆ ಅಂತಂದರೆ ನಿನಗೆ ಗುಡ್ ಅಂತಾರೆ. ಪರೀಕ್ಷೆಯಲ್ಲಿ ನಕಲು ಮಾಡಿ ಬರೆದು ಸಿಕ್ಕು ಬಿದ್ದೆ ಅಂತಂದರೆ ನಿನ್ನನ್ನು ಏನು ಮಾಡ್ತಾರೆ ಅಂದರೆ ಡಿಸ್ಮಿಸ್ ಮಾಡ್ತಾರೆ. ಆದ್ದರಿಂದ ಈ ಪರಿಣಾಮ ನಿಯಮ ಏನು ಮಾಡುತ್ತೆ ಅಂತಂದರೆ ಪರಿಣಾಮವನ್ನು ತೋರಿಸುತ್ತೆ. ಇದು ವಿದ್ಯಾರ್ಥಿಗಳು ಒಳ್ಳೆಯದನ್ನು ಮಾಡಿದ್ರು ಅಂದರೆ ಅವರಿಗೆ ಪ್ರಶಂಸೆ ಸಿಗುತ್ತೆ, ಕೆಟ್ಟದ್ದನ್ನು ಮಾಡಿದ್ರು ಅಂದರೆ ದಂಡನೆ, ಶಿಕ್ಷೆ ಇದು ಸಿಗುತ್ತೆ. ಆದ್ದರಿಂದ ಕ್ರಿಯೆಗೂ ಪ್ರತಿಫಲಕ್ಕೂ ಇರುವ ನಡುವಿನ ಕಾಲ, ಅಂದರೆ ಕ್ರಿಯೆ ಆದ ತಕ್ಷಣ ಪ್ರತಿಫಲ ದೊರೆಯಿತು ಅಂತಂದರೆ ಪರಿಣಾಮ ಹೆಚ್ಚಿರುತ್ತೆ. ಪ್ರತಿಫಲ ಒಂದು ವೇಳೆ ನಿಧಾನ ಆಯಿತು ಅಂತಂದರೆ ಪರಿಣಾಮ ಕೂಡ ಕಡಿಮೆ ಆಗುತ್ತೆ, ಅಂದರೆ ಕಲಿಕೆ ನಿಧಾನ ಆಗುತ್ತೆ. ಆದ್ದರಿಂದ ಸ್ನೇಹಿತರೆ, ಇದು ತಾರಂಡೇಕ್ ಅವರು ಹೇಳಿರ್ತಕ್ಕಂಥ ಇವು ಮೂರು ಕಲಿಕೆಯ ನಿಯಮಗಳು. ಇನ್ನು ಈ ಕಲಿಕೆಯ ನಿಯಮಗಳಿಂದ ಶೈಕ್ಷಣಿಕ ಉಪಯೋಗ ಏನಿದೆ? ತಾರಂಡೇಕ್ನ ಮೂರು ನಿಯಮಗಳು
ಎಂದೆಂದಿಗೂ ಕೂಡ ಅನ್ವಯಿಸತಕ್ಕಂತವ ನಿಯಮಗಳಾಗಿವೆ. ಅದರಲ್ಲೂ ಕೂಡ ಶಾಲಾ ಕಲಿಕೆಯ ಮೇಲೆ ಇವು ಅತ್ಯಂತ ಪ್ರಭಾವಕಾರಿಯಾಗಿರತಕ್ಕಂತ ಪರಿಣಾಮವನ್ನು ಬೀರುತ್ತವೆ. ಶಿಕ್ಷಕ ಶಾಲೆಗಳಲ್ಲಿ ಈ ಮೂರು ನಿಯಮಗಳನ್ನು ಅನುಸರಿಸಿ ಬೋಧಿಸುವ ಕ್ರಮವನ್ನು ರೂಪಿಸಿಕೊಳ್ಳಬೇಕು. ಶಿಕ್ಷಕ ಪಾಠ ಬೋಧನೆಗೆ ತೊಡಗುವ ಮುನ್ನ ಮಕ್ಕಳ ಮನಸ್ಸನ್ನು ಪ್ರಚೋದಿಸಿ ಅವರನ್ನು ಕಲಿಕೆಗೆ ಸಿದ್ಧಗೊಳಿಸಬೇಕು. ಅವರು ಚಟುವಟಿಕೆಯಿಂದ ಕೂಡಿದ್ದು ಸ್ವಯಂ ಪ್ರಯತ್ನದಿಂದ ಅರ್ಥ ಮಾಡಿಕೊಳ್ಳುವಂತೆ ಶಿಕ್ಷಕ ಮಾಡ್ಕೋಬೇಕು. ತರಗತಿಯ ಉಪಾಧ್ಯಾಯನಿಗೆ ಈ ಮೂರು ನಿಯಮಗಳು ಬೇರೆ ಬೇರೆ ಅಲ್ಲ, ಒಂದಕ್ಕೊಂದು ಸಂಬಂಧ ಹೊಂದಿದ್ದು ಸತತವಾಗಿ ನಿತ್ಯವೂ ನಡೆಯುವಂಥ ಒಂದು ಕ್ರಿಯೆಯಾಗಿದೆ. ಇಲ್ಲಿ ಸಿದ್ಧತಾ ನಿಯಮ ಅನ್ನುವಂಥದ್ದು ಮಾನಸಿಕ ಸಿದ್ಧತೆಯ ಪ್ರಾಮುಖ್ಯತೆಯನ್ನು ಮತ್ತು ಸ್ವತಃ ಮಾಡಿ ಕಲಿಯುವುದರ ಮಹತ್ವವನ್ನು ತಿಳಿಸಿಕೊಟ್ರೆ, ಅಭ್ಯಾಸ ನಿಯಮ ವಿದ್ಯಾರ್ಥಿ ಕೈಗೊಳ್ಳಬೇಕಾಗಿರತಕ್ಕಂಥ ಪರಿಶ್ರಮವನ್ನು ಹಾಗೂ ತನ್ನ ಗುರಿಯನ್ನು ತಲುಪುವ ಮಾರ್ಗವನ್ನು ಈ ಅಭ್ಯಾಸ ನಿಯಮ ಸೂಚಿಸುತ್ತದೆ. ಇನ್ನು ಪರಿಣಾಮ ನಿಯಮ ಕಲಿಕೆಯು ಅರ್ಥಪೂರ್ಣವಾಗಿಯೂ ಉತ್ತೇಜನಕಾರಿಯಾಗಿಯೂ ಹಾಗೂ ಜೀವನಕ್ಕೆ ಉಪಯೋಗವಾಗಿರುವಂತೆಯೂ ನೋಡಿಕೊಳ್ಳುತ್ತೆ. ಆದ್ದರಿಂದ ಈ ಮೂರೂ ಕಲಿಕಾ ನಿಯಮಗಳು ಮಕ್ಕಳ ಭವಿಷ್ಯದಲ್ಲಿ ಅಥವಾ ಶಿಕ್ಷಕನ ದಿನನಿತ್ಯದ ಚಟುವಟಿಕೆಗಳಲ್ಲಿ ಒಂದಲ್ಲ ಒಂದು ರೀತಿಯಿಂದ ಉಪಯುಕ್ತ ಆಗ್ತಕ್ಕಂಥ ಮೂರು ನಿಯಮಗಳು. ಶಿಕ್ಷಕರು ತಮ್ಮ ಪಾಠ ಟಿಪ್ಪಣಿ ಮಾಡಿಕೊಳ್ಳಲು, ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಲು, ಬೋಧನೆಯಲ್ಲಿ ಪುನರಾವರ್ತನೆ, ಅಭ್ಯಾಸ, ಗೃಹಪಾಠ, ಹೊಗಳಿಕೆ, ಪ್ರೋತ್ಸಾಹ ಇವುಗಳ ಮಹತ್ವವನ್ನು ಈ ಮೂರು ನಿಯಮಗಳು ತಿಳಿಸಿಕೊಡ್ತವೆ. ಉತ್ತಮ ಶಿಕ್ಷಕನಾದವನಿಗೆ, ಉತ್ತಮ ಶಿಕ್ಷಕನಾಗ ಬಯಸುವವನಿಗೂ ಕೂಡ, ಜೊತೆಗೆ ಕಲಿಯಬೇಕೆಂಬ ಅಭಿಲಾಷೆಯುಳ್ಳ ವಿದ್ಯಾರ್ಥಿಗೆ ಈ ಮೂರು ನಿಯಮಗಳು ಏನಾಗುತ್ತೆ ಅಂತಂದರೆ ಮಾರ್ಗಸೂಚಿ ಆಗುತ್ತೆ. ಆದ್ದರಿಂದ ಥಾರ್ಂಡೈಕ್ ಅವರನ್ನು ನಾವೇನಂತ ಕರಿತೀವಿ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತೀವಿ. ಈ ಮೂರು ನಿಯಮಗಳನ್ನು ಅವರ ಪ್ರಯೋಗವನ್ನು ಅತ್ಯಂತ ಸುಂದರವಾಗಿ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿರತಕ್ಕಂಥ ಶಿಕ್ಷಕರು ವಿದ್ಯಾರ್ಥಿಗಳು ಕಲಿಕೆಯನ್ನು ಅತ್ಯುತ್ತಮ ರೀತಿಯಿಂದ ಪಡೆದುಕೊಂಡು ಹೋಗಬಹುದು ಅನ್ನುವಂಥದ್ದನ್ನು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಇದುವರೆಗೂ ನಾವು ಥಾರ್ಂಡೈಕ್ ಅವರ ಪ್ರಯತ್ನ ಪ್ರಮಾದ ಕಲಿಕೆಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಹಾಗಾದರೆ ಈ ಮೂರು ಪ್ರಶ್ನೆಗಳಿಗೆ ನಿಮ್ಮಿಂದ ಉತ್ತರವನ್ನು ನಾನು ಬಯಸ್ತಾ ಇದ್ದೇನೆ. ಪ್ರಶ್ನೆ ನಂಬರ್ ಒಂದು, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಪ್ರಶ್ನೆ ನಂಬರ್ ಎರಡು, ಪ್ರಯತ್ನ ಪ್ರಮಾದ ಕಲಿಕೆಗೆ ಇರುವಂತಹ ಇನ್ನೊಂದು ಹೆಸರೇನು? ಪ್ರಶ್ನೆ ನಂಬರ್ ಮೂರು, ಥಾರ್ಂಡೈಕ್ ಅವರು ಸೂಚಿಸಿರುವಂತಹ ಮೂರು ಕಲಿಕೆಯ ನಿಯಮಗಳು ಯಾವುವು? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ.